ರೈತ ಬಗ್ಗೆ ಮಾತನಾಡುವುದಕ್ಕೆ ರೈತ ನಾಯಕ ಮೇಲ್ಕೋಟೆಯ ಶಾಸಕರಾಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಪಂಜಿನ ಮೆರವಣಿಗೆ ಸಾಕಷ್ಟು ಹೋರಾಟಗಳು ಅಹೋರಾತ್ರಿ ಧರಣಿ ಎಲ್ಲವೂ ಕೂಡ ಮಾಡಿದ್ರೆ ನೀವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಮಿಳುನಾಡಿಗೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಕಾವೇರಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಮನದಟ್ಟು ಮಾಡ್ಕೊಡೋದಕ್ಕೆ ಏನಾಯಿತು ಸರ್ ನಮಗೂ ಈಗ ಇನ್ನು ಈ ನ್ಯೂಸ್ ನ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಆಯ್ತಲ್ಲ ಯಾವ ಆಧಾರದ ಮೇಲೆ ಅವರು ಈ ಡಿಸಿಷನ್ ತಗೊಂಡಿದ್ದಾರೆ ಇದನ್ನ ಎಲ್ಲಾ ಮಾಹಿತಿಗಳು ಇಷ್ಟು ಜನ ಹೇಳ್ತಾ ಇದೀವಿ ಯಾಕೆ ವಾಸ್ತುಸ್ಥಿತಿ ಅರ್ಥ ಮಾಡ್ಕೊಂಡು ಅವರುಗಳು ಮಾಡ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ನೀರೇ ಇಲ್ಲ ನೀರು ಕುಡಿ ಅಂದ್ರೆ ಎಲ್ಲಿಂದ ಕೊಡಕಾಗುತ್ತೆ ಈ 20 ಟಿಎಂಸಿ ಅಲ್ಲಿ 15 ದಿನ ಅರ್ಸಿ ಅಂತ ಹೇಳಿದ್ರೆ 7 ವರ್ ಟಿಎಂಸಿ ಹೋಗುತ್ತೆ ಡೆಡ್ ಸ್ಟೋರೇಜ್ 5 ಟಿಎಂಸಿ ಹೋಗುತ್ತೆ ಹೌದು ಮಿಕ್ಕಿದ 7 ವರ್ ಟಿಎಂಸಿ ಅಲ್ಲಿ ನಾವು ಇಡಿ 10 ತಿಂಗಳಿಗೆ ಮ್ಯಾನೇಜ್ ಮಾಡಬೇಕು 9 ರಿಂದ 10 ತಿಂಗಳು ಬರೀ ಬೆಂಗಳೂರಿಗೆನೆ 20 ಟಿಎಂಸಿ ನೀರು ಬೇಕು ಮಿಕ್ಕಿದವರು ಬಿಟ್ಟು ಸೊ ಇದನ್ನ ಈ ಲೆಕ್ಕಾಚಾರ ಬೇಸಿಕ್ ಲೆಕ್ಕಾಚಾರ ಹಾಕಿದ್ರುವೆ ಬಿಡಂಗೆ ಇಲ್ಲ ಅದು ಹೆಂಗೆ ಅದು ಯಾವ ತರ ಲೆಕ್ಕಾಚಾರ ಹಾಕಿ ಬಿಡ್ತಿದ್ದಾರೆ ಅಂತ ನಮಗೆ ಅದೇ ನಿಮ್ಗೆ ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ಈ ಇನ್ ಯಾವತರ ಹೋರಾಟಗಳು ಮಾಡ್ಬೇಕು ಅಂತ ಈಗೆಲ್ಲ ಏರಿಯಾಗಳ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಹೋರಾಟಗಳನ್ನ ಮಾಡಬೇಕಾಗತ್ತೆ ಪ್ಲಸ್ ಒಂದು ನಮ್ಮ ಸರ್ಕಾರದವರುವೆ ಒಂದು ದೃಢ ನಿರ್ಧಾರನ ತಗೊಳ್ಬೇಕಾಗತ್ತೆ ಯಾಕಂದ್ರೆ ಇಷ್ಟೆಲ್ಲ ಕೊಟ್ಟು ಇಷ್ಟು ಮಾಡ್ತಾ ಇರೋದ್ರಿಂದ ಏನಕ್ಕೆ ಅಂತ ವಿಚಾರ ಮಾಡ್ಬೇಕಾಗತ್ತೆ ರೈಟ್ ಓಕೆ ಸರ್ ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ